हाई नानु मारुति फ्रॉम विन अपडेट्स इन कन्नड। सो इवत्तिन वीडियोदल्ली जीमेल ओंदु न्यू फीचर्स ना निमगागी लांच माड्ता इदे। अदेनप्पा अंद्रे नीवु अप टू 90 डेस वरेगू ನಿಮ್ಮ ಇನ್ಬಾಕ್ಸ್ ಅನ್ನು ವಿಥೌಟ್ ಇಂಟರ್ನೆಟ್ಟು ಆಫ್ಲೈನ್ ಮೋಡಲ್ಲಿ ಯೂಸ್ ಮಾಡುವಂಥ ಒಂದು ಫೀಚರ್ ಇದಾಗಿರುವಂಥದ್ದು. ಸೊ ಇದನ್ನು ನಿಮ್ಮ ಲ್ಯಾಪ್ಟಾಪಲ್ಲಿ ಹೇಗೆ ಕಾನ್ಫಿಗರ್ ಮಾಡೋದು, ಹಾಗೆ ಈ ಆಪ್ಷನ್ನ ಹೇಗೆ ನಿಮ್ಮ ಇನ್ಬಾಕ್ಸಲ್ಲಿ ಎನೇಬಲ್ ಮಾಡೋದು ಅಂತ ಡೀಟೇಲ್ ಆಗಿರುವಂಥ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸೊ ಫ್ರೆಂಡ್ಸ್, ನಿಮ್ಮ ಜಿಮೇಲ್ ಐಡಿನ ಲಾಗಿನ್ ಆದಮೇಲೆ ನೀವು ಈ ಒಂದು ಪೇಜ್ಗೆ ಬರ್ತೀರಾ. ನಂತರ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಏನು ಸೆಟ್ಟಿಂಗ್ಸ್ ಐಕನ್ ಕಾಣಿಸ್ತಿದೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಕ್ಲಿಕ್ ಮಾಡಾದಮೇಲೆ ನಿಮಗೆ ಇಲ್ಲಿ ಸಿ ಆಲ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಸೊ ಅದನ್ನ ಮೇಲೆ ಕ್ಲಿಕ್ ಮಾಡಿ. ನಂತರ ಕ್ಲಿಕ್ ಮಾಡಾದಮೇಲೆ ನಿಮಗೆ ಇಲ್ಲೊಂದು ಆಪ್ಷನ್ ತೋರಿಸ್ತಾ ಇದೆ. ಸೊ ಜನರಲ್ ಇದೆ, ಲೇಬಲ್ಸ್ ಇದೆ, ಹಾಗೆಯೇ ಅಕೌಂಟ್ಸ್ ಆ್ಯಂಡ್ ಇನ್ಫೋರ್ಟ್ಸ್ ಇದೆ. ಸೊ ಇದೇ ರೀತಿ ಒಂದು ಆಪ್ಷನ್ ಇದೆ. ಸೊ ಈಗ ನಿಮಗೆ ಲಾಂಚ್ ಮಾಡಿರುವಂಥ ಒಂದು ಹೊಸ ಫೀಚರ್ ಏನಪ್ಪ ಅಂದರೆ ಅದು ಆಫ್ಲೈನ್ ಮೋಡು ಅಂತ. ಸೊ ನೀವು ಈ ಫೀಚರ್ನ ಎನೇಬಲ್ ಮಾಡಬೇಕು ಅಂದರೆ ಆಫ್ಲೈನ್ ಮೋಡ್ ಅಂತ ಬಂದಾದಮೇಲೆ ಇಲ್ಲಿ ಎನೇಬಲ್ ಆಫ್ಲೈನ್ ಮೇಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ನಿಮಗೆ ಅಪ್ ಟು 165 GB ನಿಮಗೆ ಆಫ್ಲೈನು ಆಪ್ಷನ್ನ ನಿಮಗೆ ಇವರು ಕೊಡ್ತಾ ಇದ್ದಾರೆ. ಸೊ ಇದು ಏನಾಗುತ್ತಪ್ಪ ಅಂದರೆ ನಿಮ್ಮ ಲ್ಯಾಪ್ಟಾಪಲ್ಲಿ ಮಾತ್ರ ನಿಮ್ಮ ಏನೇನು ಇಮೇಲ್ಸ್ ಇದೆ, ಸೊ ಆ ಇಮೇಲ್ಸ್ ಎಲ್ಲ ಬಂದು ಕೂತ್ಕೊಳ್ಳುತ್ತೆ, ಅಂದರೆ ಸೇವ್ ಆಗುತ್ತೆ. ಸೊ ಈ ಒಂದು ಸಿಂಕ್ ಸೆಟ್ಟಿಂಗ್ಸ್ನ ನೀವು ಅಪ್ ಟು 90 ಡೇಸ್ವರೆಗೂ ಸದ್ಯಕ್ಕೆ ಮಾಡ್ಕೋಬೋದು. ಸೊ ಇಲ್ಲಿ ಆಪ್ಷನ್ ಒಂದಿದೆ ಡೌನ್ಲೋಡ್ ಅಟ್ಯಾಚ್ಮೆಂಟ್ ಅಂತ. ಸೊ ಡೌನ್ಲೋಡ್ ಅಟ್ಯಾಚ್ಮೆಂಟ್ ಕೂಡ ಕೊಟ್ಟರೆ ನಿಮಗೆ ಒಳ್ಳೆಯದು. ಆ್ಯಕ್ಚುಲಿ ಈ ಒಂದು ಫೀಚರ್ ಏನಪ್ಪ ವರ್ಕ್ ಆಗುತ್ತೆ ಅಂದರೆ, ಸಪೋಸ್ ನಿಮ್ಮ ಹತ್ರ ಏನಾದರೂ ಇಂಟರ್ನೆಟ್ ಇಲ್ಲ, ನೀವೇನಾದರೂ ಹಳ್ಳಿ ಕಡೆ ಇದ್ದೀರಾ, ಸೊ ಒನ್ ಡೇ ಅಥವಾ ಇಂಟರ್ನೆಟ್ಟು ಫುಲ್ಲು ಶಟ್ ಡೌನ್ ಆಗೋಯಿತು, ಸೊ ಆ ಟೈಮಲ್ಲಿ ನೀವು ಮಾಡಬೇಕಾಗಿರುವಂಥ ಕೆಲಸ, ನೀವು ರಿಪ್ಲೈ ಮಾಡಬೇಕಾಗಿರುವಂಥ ಇಮೇಲ್ಸ್ಗಳು, ಸೊ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗದೇ ಇರ್ಬೋದು, ಆಗ ನಿಮಗೆ ಆಫ್ಲೈನಲ್ಲಿ ಕೊಡುವಂಥ ಒಂದು ಫೀಚರ್ ಇದಾಗಿರುವಂಥದ್ದು. ಸೊ ನೀವು ಇಲ್ಲಿ ಕೀಪ್ ಆಫ್ಲೈನ್ ಡೇಟಾ ಆನ್ ಯುವರ್ ಕಂಪ್ಯೂಟರ್ ಅನ್ನೋಂಥ ಒಂದು ಆಪ್ಷನ್ನು ಕೂಡ ಕೊಡ್ಬೋದು. ಸೊ ಈ ಥರ ಒಂದು ಆಪ್ಷನ್ನ ಕೊಟ್ಟರೆ ನಿಮ್ಮ ಏನು ಗೂಗಲ್ ಅಕೌಂಟು ಅಥವಾ ಪಾಸ್ವರ್ಡ್ ಇರೋ ನಿಮ್ಮ ಇನ್ಬಾಕ್ಸ್ ಇರುತ್ತೆ, ಸೊ ಅದೆಲ್ಲ ನಿಮ್ಮ ಕಂಪ್ಯೂಟರಲ್ಲಿ ಇರುತ್ತೆ. ಸೊ ಈ ಆಪ್ಷನ್ ನಿಮಗೆ ಇದಾದಮೇಲೆ ಸೇವ್ ಚೇಂಜಸ್ ಅಂತ ಒಂದು ಆಪ್ಷನ್ ಕೊಡಬೇಕು. ಇಮೇಲ್ಸ್ ವಿಲ್ ರಿಮೇನ್ ಆನ್ ದಿಸ್ ಡಿವೈಸ್ ಅಂಟಿಲ್ ಆಫ್ಲೈನ್ ಮೇಲ್ ಈಸ್ ಡಿಸೇಬಲ್ಡ್. ಸೊ ನೀವೇನದು ಮತ್ತೆ ಬಂದು ಈ ಆಫ್ಲೈನ್ ಮೇಲ್ ಡಿಸೇಬಲ್ ಮಾಡೋವರೆಗೂ, ಸೊ ಈ ಒಂದು ಇನ್ಬಾಕ್ಸ್ ಏನಿರುತ್ತೆ ಇದೇ ಲ್ಯಾಪ್ಟಾಪಲ್ಲಿ ಸೇವ್ ಆಗಿರುತ್ತೆ. ಸೊ ಆ ಒಂದು ಆಪ್ಷನ್ ಇದಾಗಿರುವಂಥದ್ದು. ನಂತರ ನೀವು ಈ ಮೇಲ್ನ ನೀವು ವಿಥೌಟ್ ಆನ್ಲೈನು ನಿಮಗೆ ಕಾನ್ಫಿಗರ್ ಮಾಡಬೇಕು ಅಂದರೆ, ಗೂಗಲ್ ಸಜೆಸ್ಟ್ ಮಾಡ್ತಿರೋದೇನಪ್ಪ ಅಂದರೆ ಈ ಒಂದು ವೆಬ್ಸೈಟ್ನ ನೀವು ಫೇವ್ರೆಟಿಗೆ ಬುಕ್ ಮಾರ್ಕ್ ಆಗಿ ಮಾಡ್ಕೊಳ್ಳೋಕ್ಕೆ ನಮಗೆ ಸಜೆಷನ್ ಕೊಡ್ತಾ ಇದ್ದಾರೆ. ಸೊ ಅದೇಗಪ್ಪ ಮಾಡೋದಂದರೆ ನೀವು ಇಲ್ಲೊಂದು ಸ್ಟಾರ್ ಎಡ್ಜ್ ಯೂಸ್ ಮಾಡ್ತಾ ಇದ್ದರೆ ಸ್ಟಾರ್ ಇರುತ್ತೆ, ಅಥವಾ ಕ್ರೋಮ್ ಯೂಸ್ ಮಾಡ್ತಾ ಇದ್ದರೆ ಆ್ಯಡ್ ಟು ಫೇವ್ರೇಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಡನ್ ಅಂತ ಕೊಡಿ. ಡನ್ ಅಂತ ಕೊಟ್ಟಾದಮೇಲೆ ಈಗ ಟೆಸ್ಟ್ ಮಾಡೋಣ ಇದು ಹೇಗೆ ವರ್ಕ್ ಆಗ್ತದೆ ಅಂತ. ಸೊ ಸದ್ಯಕ್ಕೆ ನಾನು ಆಫ್ಲೈನ್ ಮೋಡಿಂದ ನನ್ನ ಆನ್ಲೈನ್ ಮೋಡಿಂದ ನನ್ನ ಲ್ಯಾಪ್ಟಾಪ್ನ ಆಫ್ಲೈನ್ ಮೋಡ್ಗೆ ಹಾಕ್ಕೊತೀನಿ. ಸೊ ನೀವು ನೋಡ್ತಾ ಇದ್ದೀರಾ ನನ್ನ ಲ್ಯಾಪ್ಟಾಪಲ್ಲಿ ಇಂಟರ್ನೆಟ್ ಈಗ ಇಲ್ಲ. ಸೊ ನಂತರ ಇದನ್ನು ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಮತ್ತೆ ಆ ಔಟ್ಲುಕ್ನ ಇನ್ಬಾಕ್ಸ್ನ ಓಪನ್ ಮಾಡೋಣ. ಯಾಕಂದರೆ ನೀವು ಇವಾಗ ಬುಕ್ ಮಾರ್ಕ್ ಮಾಡಿರೋದ್ರಿಂದ ಸೊ ನಿಮಗೆ ಇಲ್ಲಿ ಆರೋ ಮಾರ್ಕ್ ಕಡೆ ಇರುತ್ತೆ. ನಂತರ ಇದನ್ನು ಓಪನ್ ಮಾಡಿದ್ರೆ ನೀವು ನೋಡ್ತಾ ಇದ್ದೀರಾ, ಸೊ ನಮಗೆ ಇಮೇಲ್ಸು ಅಂದರೆ ಜಿಮೇಲು ಆಫ್ಲೈನ್ ಮೋಡಲ್ಲು ಕೂಡ ಸಿಗ್ತಾ ಇದೆ. ಸೊ ಫ್ರೆಂಡ್ಸ್, ಈ ರೀತಿ ನಿಮ್ಮ ಒಂದು ಜಿಮೇಲ್ನ ವಿಥೌಟ್ ಆನ್ಲೈನು ಆಫ್ಲೈನ್ ಮೋಡಲ್ಲು ಕೂಡ ನಿಮ್ಮ ಲ್ಯಾಪ್ಟಾಪಲ್ಲಿ ಕಾನ್ಫಿಗರ್ ಮಾಡ್ಕೋಬೋದು. ಸೊ ಈ ಒಂದು ಫೀಚರು ನಿಮಗೆ ಹೇಗನ್ನಿಸು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿನ್ ಅಪ್ಡೇಟ್ಸ್. ಸೊ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬೈ, ಹ್ಯಾವ್ ಎ ನೈಸ್ ಡೇ.